ನೀಟ್ ಪರೀಕ್ಷೆ ಫಲಿತಾಂಶ ಪ್ರಕಟ. ಕರ್ನಾಟಕದ 6 ಮಂದಿ ನೀಟ್ನಲ್ಲಿ ಟಾಪರ್ಸ್. ದೇಶದಲ್ಲೇ ಮೊದಲ ರ್ಯಾಂಕ್ ಪಡೆದ ಟಾಪ್ 100 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದ 6 ಮಂದಿ ಈಗ ಟಾಪರ್ಸ್ ಆಗಿದ್ದಾರೆ. ಕರ್ನಾಟಕದ ವಿ ಕಲ್ಯಾಣ್, ಶ್ಯಾಮ್ ಶ್ರೇಯಸ್, ಜೋಸೆಫ್, ಅರ್ಜುನ್ ಕಿಶೋರ್, ಪದ್ಮನಾಭ್ ಮೆನನ್, ಪ್ರಜ್ಞಾ ಪಿ ಶೆಟ್ಟಿ, ಖುಷಿ ಮಗನೂರು ನೀಟ್ ಟಾಪರ್ಸ್ ಆಗಿದ್ದಾರೆ. %99.98 ಅಂಕಗಳನ್ನು ಗಳಿಸುವ ಮೂಲಕ ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ದೇಶದಾದ್ಯಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾಂತಿಗೆ ನಡೆದಿದ್ದಂತಹ ನೀಟ್ ಪರೀಕ್ಷೆ ಇದು. ಇದರಲ್ಲಿ ಕರ್ನಾಟಕದ 6 ಮಂದಿಗ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.